స్టూడెంట్స్ నౌ రియలైజేషన్ అకౌంట్ పార్ట్నర్స్ క్యాపిటల్ అకౌంట్ క్యాష్ అథవా బ్యాంక్ అకౌంట్ ప్రొఫార్మ ಹಾಗೆ ಅಂತ ಗೊತ್ತಾಯಿತು ಇವತ್ತು ನಮ್ಮ ಹತ್ರ ಒಂದು ಕ್ವೆಶ್ಚನ್ ಇದೆ ಆ ಕ್ವೆಶ್ಚನ್ ಓದ್ಬಿಟ್ಟು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ನೋಡೋಣ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಪಲ್ಲವಿ ಅಂಡ್ ತನ್ವಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ Their balance sheet on 31st March 2014 was as follows. So, liability side, bills payable, creditors, Pallavi's loan, reserve fund, capital, Pallavi, Tanavi. Asset side, li, cash at bank, bills receivable, debtors less PBD, arre, provision for bad debts. Arre. Investments, furniture, machinery, building, motor car, profit and loss account. And about it, the firm was dissolved, the assets realized as follows, bills receivable 9,000, debtors 43,000, stock 25,000, machinery 24,000, building 60,000, motor car 15,000, furniture 13,000, investment 14,000. Creditors and bills payable were paid at 5% discount. Dissolution expenses amounted to rupees 4,000. Prepare realization account, partners capital account and bank account. Now, first, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲರಿಗೂ ಒಂದು ಅನುಮಾನ ಏನಪ್ಪ ಅಂದ್ರೆ ಸರ್ ಎಲ್ಲೆಲ್ಲಿಂದ ಸ್ಟಾರ್ಟ್ ಮಾಡೋದು ನೀವೇ ಹೇಳ್ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ ನಾನು ಹೇಳ್ಕೊಡ್ತೀನಿ ಫಸ್ಟ್ ನಾವು ಅಡ್ಜಸ್ಟ್ಮೆಂಟ್ಸ್ ಏನು ನೋಡೋದು ಬೇಡ ಓಕೆನಾ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಕೆನಾ ಲಯಬಿಲಿಟಿ ಸೈಡ್ ಇಂದ ನೋಡೋಣ ಒಂದ್ ಕಡೆಯಿಂದ ಬರೋಣ ಓಕೆನಾ ಫಸ್ಟ್ ಏನಂತ ಇದೆ ಬಿಲ್ಸ್ ಪೇಯಬಲ್ ಅಂತ ಇದೆ ನೋಡಿ ಇಲ್ಲಿ ಬೈ ಓಪನಿಂಗ್ ಲಯಬಿಲಿಟೀಸ್ ಏನಿದು ಓಪನಿಂಗ್ ಲಯಬಿಲಿಟೀಸ್ ಅಥವಾ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಬಿಲ್ಸ್ ಪೇಯಬಲ್ ಎಷ್ಟಿದೆಯಪ್ಪ 10,000 ಸರ್ ಬಿಲ್ಸ್ ಪೇಯಬಲ್ ಬಂದು 10,000 ಇದೆ ಕದಾ ಕ್ರೆಡಿಟರ್ಸ್ ಎಷ್ಟಿದೆ ನೋಡಿ ಕ್ರೆಡಿಟರ್ಸ್ 50,000 ಇದೆ ಕರೆಕ್ಟಾ 50,000 ಕ್ರೆಡಿಟರ್ಸ್ ಇದ್ದಾರೆ ಆಮೇಲೆ ಪಲ್ಲವಿ ಲೋನ್ ಅಂತ ಇದೆ ಕರೆಕ್ಟಾ ಸರ್ ಪಲ್ಲವಿ ಲೋನ್ ಔಟ್ ಸೈಡ್ ಲಯಬಿಲಿಟಿ ಅಲ್ಲ ಪಲ್ಲವಿ ಒಬ್ಬ ಪಾರ್ಟ್ನರ್ ಕರೆಕ್ಟಾ ಇಲ್ಲಿ ಪಲ್ಲವಿ ಮತ್ತೆ ತಾನವಿ ಅಂತ ಹೇಳಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ ಪಲ್ಲವಿ ಕ್ಯಾಪಿಟಲ್ ಬಿಟ್ಟು ಲೋನ್ ಬೇರೆ ಕೊಟ್ಟಿದ್ದಾರೆ ಲೋನ್ ದುಡ್ಡು ಕೊಟ್ಟಿದ್ರೆ ಅವ್ರಿಗೆ ಲೋನ್ ದುಡ್ಡನ್ನ ಡಿಸೊಲ್ಯೂಷನ್ ಆದ್ಮೇಲೆ ಎಲ್ಲಾ ಸೇಲ್ ಅಸೆಟ್ಸ್ ಎಲ್ಲ ಸೇಲ್ ಮಾಡಿದ್ಮೇಲೆ ಆ ಪಾರ್ಟ್ನರ್ಗೆ ಕೊಡ್ಬೇಕೋ ಬೇಡವೋ ಅದಕ್ಕೋಸ್ಕರ ಒಂದೇ ಸಾರಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ಬೈ ಪಲ್ಲವಿ ಲೋನ್ ಅಕೌಂಟ್ ಎಷ್ಟು ಲೋನ್ ಕೊಟ್ಟಿದ್ಲು 25,000 ಲೋನ್ ಕೊಟ್ಟಿದ್ಲು ಆ 25,000 ಲೋನ್ ಅಮೌಂಟ್ ಅನ್ನ ಕೊಟ್ಬೇಡ ಒಂದೇ ಸಾರಿ ಎಲ್ಲ ಆಗುತ್ತೆ ಸೊ ಯಾರಾದ್ರೂ ಪಾರ್ಟ್ನರ್ ಲೋನ್ ಕೊಟ್ಟಿದ್ರೆ ಎಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಓಕೆನಾ ಪಲ್ಲವಿ ಲೋನ್ ಅಕೌಂಟ್ ಅಥವಾ ಪಾರ್ಟ್ನರ್ಸ್ ಲೋನ್ ಅಕೌಂಟ್ಗೆ ಪೇಮೆಂಟ್ ಮಾಡ್ಬಿಡೋಣ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ರಿಸರ್ವ್ ಫಂಡ್ ಅಂತ ಇದೆ ನೋಡಿ ರಿಸರ್ವ್ ಫಂಡ್ ಅಂದ್ರೆ ಏನಂತ ಹೇಳಿದೀನಿ ರಿಸರ್ವ್ ಅಂದ್ರೆ ಏನಂತ ಹೇಳಿದೀನಿ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಎತ್ತಿಟ್ಟಿರ್ತಕ್ಕಂಥದ್ದು ಹೋದ ವರ್ಷ ಅಥವಾ ಅದು ಹೋದ ವರ್ಷ ಅದ್ ಯಾರು ಸೇರ್ಬೇಕಾಗಿರೋದು ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಸೇರ್ಬೇಕಾಗಿರೋದು ಎಲ್ಲಿ ತಗೊಳ್ಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ಬೇಕು ಕರೆಕ್ಟಾ ಹಾಗಾದ್ರೆ ನಾನು ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಪಲ್ಲವಿದು ಅಂದ್ರೆ 60,000 ಇದೆ ಕ್ಲೋಸ್ ಆಮೇಲೆ ತನವಿದ ಎಷ್ಟಿದೆ 80,000 ಇದೆ ಅದಾದ್ಮೇಲಿಂದ ರಿಸರ್ವ್ ಫಂಡ್ ಅನ್ನು ತಗೊಳ್ತೀನಿ ಯಾಕೆ ಅಂದ್ರೆ ಅವರಿಬ್ಬರಿಗೂ ಸೇರ್ಬೇಕು ಒಟ್ಟು 15,000 ರೂಪಾಯಿ ಇದೆ ಇವರಿಬ್ಬರಿಗೂ ಹಂಚಬೇಕು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಎಸ್ ಕೊಟ್ಟಿದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದಿದ್ರೆ ಪಲ್ಲವಿ ಅಂಡ್ ತಾನವಿ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ ಈಕ್ವಲ್ ಅಂದ್ರೆ ಏನು ಅರ್ಧ ಹೌದಾ ಕರೆಕ್ಟಾ 1/2 ಅಲ್ಲಿಗೆ ಪಲ್ಲವಿಗೆ 7,500 ತಾನವಿಗೆ 7,500 ಕೊಟ್ಬಿಟ್ವಿ ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಇರ್ತಕ್ಕಂತ ಎಲ್ಲ ಐಟಮ್ಸ್ ಮುಗೀತು ಕರೆಕ್ಟಾ ಈಸಿ ಇದೆಯಾ ಅಲ್ವಪ್ಪ ಈ ತರ ಹೇಳ್ಕೊಟ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡು ನೆಕ್ಸ್ಟ್ ಅಸೆಟ್ ಸೈಡ್ ಬರೋಣ
ಅಸೆಟ್ ಸೈಡ್ ಅಲ್ಲಿ ಮೊದಲನೇದು ಯಾವ್ದಿದೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ ಕರೆಕ್ಟಾ ನೋಡಿ ನಾನು ಏನ್ ಹೇಳಿದೀನಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಯಾವ್ದು ಕಾರಣಕ್ಕೂ ತಗೋಬಾರದು ಅದನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸ್ 15,000 ಹಾಗೆ ಹಾಕೊಂಡ್ಬಿಡಿ ಇಲ್ಲ ಆಗೋದು ಮತ್ತೆ ಅದನ್ನ ಟಚ್ ಮಾಡೋ ಹಾಗಿಲ್ಲ ನೆಕ್ಸ್ಟ್ ಏನೇನಿದೆ ಅಂತ ಹೇಳಿದ್ರೆ ನೋಡಿ ಟೂ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಓಪನಿಂಗ್ ಅಸೆಟ್ಸ್ ಯಾವ್ದಾಗಿದೆ ಅಮೌಂಟ್ ಎಷ್ಟೆಷ್ಟಿದೆ ಹೇಳಿ ಬಿಲ್ಸ್ ರಿಸೀವಬಲ್ 9,000 ಇದೆಯಾ 10,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಹೇಳೋ ಅಂತ ಹೇಳಿದ್ರೆ ನನ್ನ ಅಡ್ಜಸ್ಟ್ಮೆಂಟ್ ಮುಟ್ಬೇಡ ಅಂತ ಹೇಳ್ತೀನಿ ಬಿಲ್ಸ್ ರಿಸೀವಬಲ್ ಎಷ್ಟಿದೆ 10,000 ಇದೆ ಡೆಟಾರ್ಸ್ ಎಷ್ಟಿದೆ ಮೈನಸ್ ಮಾಡದ ಮೇಲೆ ಔಟರ್ ಕಾಲಮ್ ಅಲ್ಲಿ ಎಷ್ಟಿದೆ 42,000 ಇದೆ ಕರೆಕ್ಟಾ ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ ಹೇಳಿ 30,000 ಆಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಆಮೇಲೆ ಫರ್ನಿಚರ್ 15,000 ಫರ್ನಿಚರ್ 15,000 ಆಮೇಲೆ ಮೆಷಿನರೀಸ್ 25,000 ಮೆಷಿನರಿ 25,000 ಬಿಲ್ಡಿಂಗ್ಸ್ 63,000 ಬಿಲ್ಡಿಂಗ್ಸ್ 63,000 ಮೋಟಾರ್ ಕಾರ್ 18,000 ಮೋಟಾರ್ ಕಾರ್ 18,000 ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಅಸೆಟ್ ಸೈಡ್ ಅಲ್ಲಿ ಏನಾದ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರೆ ಅದು ಲಾಸ್ ಅಂತ ಅರ್ಥ ಏನದು ಲಾಸ್ ಅಂತ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಯಾರಿಗಪ್ಪ ಕೊಡ್ತೀವಿ ಪಾರ್ಟ್ನರ್ಸ್ ಕೊಡ್ತೀವಿ ಅಸೆಟ್ ಸೈಡ್ ಅಲ್ಲಿ ಏನಾದ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಏನಂತ ಬರೀತೀರಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ಬರೀನಿ ಎಷ್ಟಿದೆ ಒಟ್ಟು 12,000 ಇದೆ ಇಬ್ಬರಿಗೂ ಯಾವ ತರ ಹಂಚ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಈಕ್ವಲ್ ಈಕ್ವಲ್ ಅಂದ್ರೆ ಹಾಫ್ ಹಾಫ್ ಅಂದ್ರೆ 6,000 ಇವರಿಗೆ 6,000 ಕೊಡ್ತೀವಿ ಕರೆಕ್ಟಾ ಅಲ್ಲಿಗೆ ಅಸೆಟ್ ಸೈಡ್ ಅಲ್ಲಿ ಇರೋದೆಲ್ಲ ಮುಗಿತಾ ಮುಗಿತಾ ಇಲ್ವಾ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ನೋಡೋದಕ್ಕೆ ಹೋಗಕ್ಕೆ ಬರೀ ಬ್ಯಾಲೆನ್ಸ್ ಶೀಟ್ ನೋಡೋ ಅವಶ್ಯಕತೆ ಇಲ್ಲ ಮುಗಿತಾ ಅದ್ರ ಕಡೆ ಈಗ ಅಡ್ಜಸ್ಟ್ಮೆಂಟ್ ಬನ್ನಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಆನ್ ದ ಅಬೌಟ್ ಇಟ್ ದ ಫರ್ಮ್ ಈಸ್ ಡಿಸಾಲ್ವ್ ದಿ ಅಸೆಟ್ಸ್ ರಿಯಲೈಸ್ ಆಸ್ ಫಾಲೋಸ್ ನೋಡಿ ಈ ಎಲ್ಲ ಅಸೆಟ್ಸ್ ನ ಯಾವ ತರ ಮಾರಿದೀವಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಬೈ ಬ್ಯಾಂಕ್ ಅಕೌಂಟ್ ಓಕೆನಾ ಅಸೆಟ್ಸ್ ರಿಯಲೈಸ್ ಹೇಳಿ ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ಮಾರಿದೀವಿ ಬಿಲ್ಸ್ ರಿಸೀವಬಲ್ಸ್ ಎಷ್ಟಕ್ಕೆ ಮಾರಿದೀವಿ 9,000 ಅದರ ಬೆಲೆ ಎಷ್ಟಿದೆ 10,000 ಇದೆ 9,000 ಮಾತ್ರ ಮಾರೋದು ಸಾಧ್ಯ ಆಗ್ತದೆ ನೆಕ್ಸ್ಟ್ ಹೇಳಿ ಡೆಬಿಟರ್ಸ್ ಬಂದ್ಬಿಟ್ಟು 43,000 ಡೆಟರ್ಸ್ ನೋಡಿ 42,000 ಇದೆ ಅಂತ ಅನ್ಕೊಂಡಿದ್ವಿ ಆದ್ರೆ ಎಷ್ಟು ಬರ್ತಾ ಇದೆ ನಮ್ಗೆ 43,000 ಬರ್ತಾ ಇದೆ ನೆಕ್ಸ್ಟ್ ಸ್ಟಾಕ್ 25,000 ಸ್ಟಾಕ್ 25,000 ನೆಕ್ಸ್ಟ್ ಮೆಷಿನರೀಸ್ 24,000 ಮೆಷಿನರಿ ನೋಡಿ ಮೆಷಿನರಿ ಇಲ್ಲಿ ನಮ್ಮ ಹತ್ರ 25,000 ಇತ್ತು ಆದ್ರೆ ಅದು ಎಷ್ಟಕ್ಕೆ ಮಾರಕ್ ಆಗುತ್ತೆ ನೆಕ್ಸ್ಟ್ ಬಿಲ್ಡಿಂಗ್ 60,000 ಬಿಲ್ಡಿಂಗ್ 60,000 ಆಮೇಲೆ ಮೋಟಾರ್ ಕಾರ್ 15,000 ಮೋಟಾರ್ ಕಾರ್ 15,000 ಆಮೇಲೆ ಫರ್ನಿಚರ್ 13,000 ಫರ್ನಿಚರ್ 30,000 ಓಕೆ ಆಮೇಲೆ ಇನ್ವೆಸ್ಟ್ಮೆಂಟ್ 14,000 ಇನ್ವೆಸ್ಟ್ಮೆಂಟ್ 14,000 ಕರೆಕ್ಟಾ ಇಷ್ಟಕ್ಕೆ ಮಾರಿ ಅಷ್ಟೇನಾ ಅಲ್ಲಿಗೆ ಒಟ್ಟು ಎಲ್ಲ ಅಸೆಟ್ಸ್ ಸೇರಿ ಎಷ್ಟಕ್ಕೆ ಮಾರಿದೀವಿ ಅಂತ ಹೇಳಿದ್ರೆ 7, 12, 16, 21, 24, 33, 34, 35, 36, 37, 38, 39, 40 2,03,000 ರುಪೀಸ್ ಗೆ ಮಾರಿ ಎಲ್ಲ ಅಸೆಟ್ಸ್ ಹೌದಾ ಆಮೇಲೆ ಎರಡನೇ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಬಲ್ ವರ್ ಪೇಡ್ ಅಟ್ 5% ಡಿಸ್ಕೌಂಟ್ ಡಿಸ್ಕೌಂಟ್ ಅಂದ್ರೆ ಏನು ಕಡಿಮೆ ಕೊಡ್ತಾ ಇದೀವಿ
ಡಿಸ್ಕೌಂಟ್ ಅಂದ್ರೆ ಏನು ಕಡಿಮೆ. ಹಾಗಾದ್ರೆ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಸೆಟ್ಸ್, ಸಾರಿ ಅಸೆಟ್ಸ್ ಅಂದ್ರೆ ಲಯಬಿಲಿಟೀಸ್ ಪೇ, ಕರೆಕ್ಟಾ? ಹಾಗಾದ್ರೆ ಕ್ರೆಡಿಟಾರ್ಸ್ ಒಟ್ಟು ಎಷ್ಟಪ್ಪ ಕೊಡ್ಬೇಕು? ಕ್ರೆಡಿಟಾರ್ಸ್ ಇಲ್ಲೇ ಇದೆ ನೋಡಿ, ಕ್ರೆಡಿಟಾರ್ಸ್ ಒಟ್ಟು 50,000 ಕೊಡ್ಬೇಕು, ಕರೆಕ್ಟಾ? ಅವ್ರು ಎಷ್ಟು ಪರ್ಸೆಂಟ್ ಕಡಿಮೆ ಕೊಡ್ತಾ ಇರೋದು? 5% ಅಂದ್ರೆ 50,000 ಮೇಲೆ 5% ಎಷ್ಟು ಬರುತ್ತೆ? 2,500 ಬರುತ್ತೆ. ಅಲ್ಲಿಗೆ ಅವ್ರಿಗೆ ಎಷ್ಟು ಕೊಡ್ತೀವಿ? 47,500 ರುಪೀಸ್ ಮಾತ್ರ ಕೊಡ್ತೀವಿ, ಕರೆಕ್ಟಾ? ಅದೇ ತರ ಬಿಲ್ಸ್ ಪೇಯಬಲ್ ಒಟ್ಟು 10,000 ಕೊಡ್ಬೇಕು. ಇವ್ರಿಗೂ ಕೂಡ 5% ಡಿಸ್ಕೌಂಟ್ ಅಲ್ಲಿ ಅಂದ್ರೆ 500 ರುಪೀಸ್ ಕಡಿಮೆ ಕೊಟ್ಟು ಎಷ್ಟು ಕೊಡ್ತೀವಿ? 9,500 ಕೊಟ್ಟು, ಕರೆಕ್ಟಾ? ಎಸ್ ಸರ್. ಅಲ್ಲಿಗೆ ಆ ಅಡ್ಜಸ್ಟ್ಮೆಂಟ್ ಮುಗೀತು. ನೆಕ್ಸ್ಟ್ ಏನಿದೆ ನೋಡಿ, ರಿಯಲೈಸೇಷನ್ ಎಕ್ಸ್ಪೆನ್ಸ್ ಕ್ವಶನ್ ನೋಡ್ಬೇಕು. ಡಿಸೊಲೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ರುಪೀಸ್ 4,000 ಎಕ್ಸ್ಪೆನ್ಸಸ್ ಆಗಿದೆ, ಕರೆಕ್ಟಾ? ಎಕ್ಸ್ಪೆನ್ಸಸ್ ಆಗಿದ್ರೆ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಪೇಯ್ಡ್ ಎಷ್ಟು? 4,000 ರುಪೀಸ್ ಆಗಿದೆ, ಅಷ್ಟೇನಾ? ಎಲ್ಲ ಮುಗೀತು, ಕರೆಕ್ಟಾ? ಈಗ ಏನ್ ಮಾಡಬೇಕು ಅಂದ್ರೆ, ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆಯಾ, ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆಯಾ ಅಂತ ನೋಡ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಡೆಬಿಟ್ ಸೈಡ್ ಅಲ್ಲೇ ಟೋಟಲ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆ, ಓಕೆನಾ? ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆ, ಅದಕ್ಕೆ ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡ್ಕೊಳ್ಳೋಣ. ಎಕ್ಕಡೆ ಜಾಸ್ತಿ ಇದೆ ಇನ್ನೊಂದ್ಸರಿ ನೋಡಿ, ನೋಡಿ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದ್ರೆ ಲಾಸ್ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದ್ರೆ ಪ್ರಾಫಿಟ್ ಬರುತ್ತೆ. ಅಂದಾಜಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ 2,63,000 ಆಗುತ್ತೆ, ಕರೆಕ್ಟಾ? ಎಷ್ಟು? 2,63,000. ಆಲ್ಮೋಸ್ಟ್ ಆಲ್ ಎಲ್ಲ ಅಸೆಟ್ಸ್ ಕೂಡ ಜಾಸ್ತಿ ಇತ್ತು, ಮಾರಿರೋದು ಕಡಿಮೆಗೆ ಇದೆ, ಹೌದಾ? ಸೊ ಹಾಗಾದ್ರೆ ನಮಗೆ ಪಕ್ಕ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದ್ಸರಿ ಚೆಕ್ ಮಾಡ್ಕೊಳ್ಬಹುದು ಬೇಕಾದ್ರೆ, ಓಕೆನಾ? 5, 5, 14, 21, 32, 37, 44, 45, 46, 47, 48, 49, 50, 51, 52, 53, 54 2,74,000 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 2,77,000 ಬರ್ತಾ ಇದೆ. ನೋಡಿ ಒಂದ್ಸರಿ ಟೋಟಲ್ ಚೆಕ್ ಮಾಡಿ, 5, 5, 10, 5, 10, 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
ಸರಿ ಚೆಕ್ ಮಾಡಿ ಟೋಟಲ್ ಈಗ ಟೋಟಲ್ 2,74,000 ಬರ್ತಾ ಇದೆ ಈ 2,74,000 ಅಲ್ಲಿ 2,03,000 50,000 10,000 ಮೈನಸ್ ಮಾಡೋಣ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ 3,14,000 6,17,000 ಎರಡು ಅಲ್ಲಿಗೆ ಟೋಟಲ್ 11,000 ರುಪೀಸ್ ಲಾಸ್ ಬರ್ತಾ ಇದೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಯಾರಿಗಪ್ಪ ಕೊಡ್ತೀವಿ ಪಾರ್ಟ್ನರ್ಸ್ ಗೆ ಕರೆಕ್ಟಾ ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೀತೀವಿ ಯಾರ್ಯಾರಿದ್ದಾರೆ ಪಲ್ಲವಿಗೆ ಮತ್ತೆ ತಾನು 11,000 ಅರ್ಧ ಪ್ರಾಫಿಟ್ ಪಲ್ಲವಿಗೆ 5,500 ಇನ್ನ ಹಾಫ್ ಯಾರು ಕೊಡ್ತೀವಿ ತಾನುವಿಗೆ 5,500 ಕೊಡ್ತೀವಿ ಈ 2,74,000 ಟೋಟಲ್ ಇತ್ತಲ್ವಾ ಇದರಲ್ಲಿ 2,03,000 50,000 10,000 ಮೈನಸ್ ಮಾಡಿದ್ರೆ ಬರುತ್ತೆ ಅರ್ಥ ಆಯ್ತಾ ಇಲ್ಲಿಗೆ ಲಾಸ್ ಬಂದಿದೆ ಲಾಸ್ ನ ಯಾರು ಕೊಡ್ಬೇಕು ಪಾರ್ಟ್ನರ್ಸ್ ಗೆ ಕೊಡ್ಬೇಕು ಅದಕ್ಕೆ ರಿಯಲೈಸೇಷನ್ ಅಕೌಂಟ್ ಲಾಸ್ ಎಷ್ಟು ಇದೆಯಪ್ಪ 5,500 ಅಂಡ್ 5,500 ಬರುತ್ತೆ
ಕರೆಕ್ಟಾ? ಅಲ್ಲಿಗೆ ಎಲ್ಲ ಮುಗೀತು, ಪಾರ್ಟ್ನರ್ಸ್ ಮುಗೀತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಟೋಟಲ್, ಕರೆಕ್ಟಾ? ಇವ್ರದ್ದು 67,500, ಇವ್ರದ್ದು 87,500. ಅಲ್ಲಿಗೆ 67,500, 87,500 ಹಾಗಾದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 75,000 ಇವ್ರಿಗೆ ಕೊಡ್ಬೇಕು. 11, 14 ಅಲ್ಲಿಗೆ ಏನಂತ ಕರೆಯೋಣ? ಟು ಬ್ಯಾಂಕ್ ಅಕೌಂಟ್ ಅಂತ ಕರೆಯೋಣ. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಓಕೆನಾ? ಈಗ ಪಾರ್ಟ್ನರ್ಸ್ಗೆ ಒಟ್ಟು 67,500 ಕೊಡ್ಬೇಕಾಗಿತ್ತು. ಅವ್ರ ಲಾಸ್ ಮತ್ತೆ ರಿಯಲೈಸೇಷನ್ ಅಲ್ಲಿ ಆಗಿರೋ ಲಾಸ್ ನ ಮೈನಸ್ ಮಾಡ್ಕೊಂಡ್ಮೇಲೆ ಇನ್ ಎಷ್ಟು ಕೊಡ್ಬೇಕಾಗುತ್ತೆ ಅವ್ರಿಗೆ? 66,075. ಈ ಟೋಟಲ್ ಇಲ್ಲಿ ಹಾಕಿ ಈ ಟೋಟಲ್ ಅಲ್ಲಿ ಇವೆರಡು ಮೈನಸ್ ಬಂದಿರೋ ಬ್ಯಾಲೆನ್ಸ್ ಇದು. ಕ್ಲಿಯರಾ? ಓಕೆ. ಈಗ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಮಾಡ್ಬೇಕು. ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು? 15,000 ಇದೆ, ಕರೆಕ್ಟಾ? ಅಸೆಟ್ಸ್ ಮಾರಿರೋದ್ರಿಂದ ಎಷ್ಟು ಬಂದಿದೆ ದುಡ್ಡು ನಮ್ಗೆ? 2,03,000 ಬಂದಿದೆ. ಸೊ ರಿಯಲೈಸೇಷನ್ ಅಕೌಂಟ್, ಓಕೆನಾ? ಅಸೆಟ್ಸ್ ರಿಯಲೈಸ್ಡ್ 2,03,000. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಕ್ಯಾಶ್ ಎಷ್ಟಿತ್ತಪ್ಪ ಅಂದ್ರೆ 2,18,000 ಕ್ಯಾಶ್ ಇತ್ತು. ಈ 2,18,000 ಕ್ಯಾಶ್ ಅಲ್ಲಿ ಪಲ್ಲವಿಗೆ ಲೋನ್ಗೆ ಅಂತ ಕೊಟ್ಬಿಟ್ವಿ, ಹೌದಾ? ಆಮೇಲೆ ಕ್ರೆಡಿಟರ್ಸ್ ಕೊಟ್ಟು ಎಷ್ಟು ಕೊಡ್ತಾ ಇದೀವಿ? 47,000. ಬಿಲ್ಸ್ ಪೇಬಲ್ ಎಷ್ಟು ಕೊಡ್ತಾ ಇದೀವಿ? 9,000. ಸೊ ಬೈ ರಿಯಲೈಸೇಷನ್ ಅಕೌಂಟ್, ಓಕೆನಾ, ಕ್ರೆಡಿಟರ್ಸ್ಗೆ 47,500, 9,500 ಬಿಲ್ಸ್ ಪೇಯಬಲ್ ಗೆ ಒಟ್ಟು ಎಷ್ಟು ಕೊಡ್ತಾ ಇದೀವಿ? 57,000 ರೂಪಾಯಿ ಕೊಟ್ಬಿಡ್ತಾ ಇದ್ವಿ, ಕರೆಕ್ಟಾ? ಅಲ್ಲಿಗೆ 2,18,000 ಕ್ಯಾಶ್ ಇತ್ತು, ಅದರಲ್ಲಿ ಪಲ್ಲವಿ ಲೋನ್ ಕೊಟ್ವಿ, ಮತ್ತೆ ಎಕ್ಸ್ಪೆನ್ಸಸ್ ಕ್ರೆಡಿಟರ್ಸ್ ಗೆ ಮತ್ತೆ ಬಿಲ್ಸ್ ಪೇಯಬಲ್ ಕೊಟ್ಬಿಟ್ಟಿವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆಗಿದೆ, ಕರೆಕ್ಟಾ? ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಒಟ್ಟು ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ನೋಡ್ಕೋಣ. ಎಷ್ಟಪ್ಪ ಆಗಿದೆ? 4,000 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ. ಅಲ್ಲಿಗೆ ಒಟ್ಟು 2,18,000 ಕ್ಯಾಶ್ ಇತ್ತು, ಹೌದಾ? ಅದರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲರಿಗೂ ಕೊಟ್ಟಾದ್ಮೇಲೆ ಇನ್ನ ಪಲ್ಲವಿಗೆ ಎಷ್ಟಪ್ಪ ಉಳಿದಿದೆ? ಪಲ್ಲವೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕೊಡ್ಬೇಕು ಪಲ್ಲವಿಗೆ? 56,000 ಕೊಡ್ಬೇಕು. ತಾನವೇಗ ಎಷ್ಟು ಕೊಡ್ಬೇಕಪ್ಪ? 75,000 ಕೊಡ್ಬೇಕು. ಅಲ್ಲಿಗೆ ಟ್ಯಾಲಿ ಆಗುತ್ತಾ ನೋಡೋಣ. ಟ್ಯಾಲಿ ಆಗುತ್ತಾ ಅಂದ್ರೆ ಎಷ್ಟು ಟ್ಯಾಲಿ ಆಗುತ್ತೆ? 12, 16, 22, 32, 31 ನೋಡಿ. ಇನ್ನೊಂದು ಸರಿ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದೀವಿ? 4,000 ನೋಡಿ ಎಷ್ಟೆಷ್ಟು ಬರುತ್ತೆ. ಇದು ಟೋಟಲ್ ಚೆಕ್ ಮಾಡಿ ಒಂದ್ಸರಿ. 5, 16, 17, 18, 19, 20, 21, 22, 23, 24 ನೋಡಿ. 76,000 ಅಲ್ಲಿಗೆ 76,000, ಓಕೆನಾ? ಇವೊಂದು 5, 11, 56,000 ಕರೆಕ್ಟ್ ಆಗಿದೆ. 56,000 ಮತ್ತೆ 76,000, 25,000, 57,000, 4,000, 2,18,000 ಕರೆಕ್ಟ್ ಆಗಿ ಬರ್ತಾ ಇದೆ, ಓಕೆನಾ? ಟ್ಯಾಲಿ ಆಗುತ್ತೆ ಸರ್.